ಮನೆಯಿಂದ ಫೋನ್ ಬರುತ್ತೆ. ಮನೆಯಿಂದ ಫೋನ್ ಬಂದ ಮೇಲೆ ದಿವ್ಯಾ ಊರಿಗೆ ಹೋಗ್ತಾಳೆ. ದಿವ್ಯಾ ಊರಿಗೆ ಹೋದ್ಲು. ಊರಿಗೆ ಹೋಗಿ ಆದ್ಮೇಲೆ ಮದ್ವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ದಿವ್ಯನ ಮನೆಯಲ್ಲಿ ಏನೆಲ್ಲ ಅಪ್ಡೇಟ್ಗಳು ನಡೀತಾ ಇದೆ ಆ ಪ್ರತಿಯೊಂದು ಅಪ್ಡೇಟನ್ನು ರಾಕೇಶ್ ಹಂಗೆ ದಿವ್ಯಾ ಕೊಡ್ತಾ ಇರ್ತಾಳೆ. ಒಂದು ಕಡೆ ಮೊದಲೇ ಬೇಜಾರಳಿದ್ದ ರಾಕೇಶ ಆ ಫೋಟೋಸ್ ಆ ವಿಡಿಯೋಸ್ನೆಲ್ಲ ನೋಡಿ ಇನ್ನೂ ಅಪ್ಸೆಟ್ ಆಗ್ತಾ ಇರ್ತಾನೆ. ಬಟ್ ಅವನಿಗೆ ಏನು ಮಾಡಬೇಕು ಅಂತ ಒಂದು ಚಿಕ್ಕ ಐಡಿಯಾ ಕೂಡ ಇರೋದಿಲ್ಲ. ಕೊನೆಗೆ ದಿವ್ಯನ ಮದುವೆ ರಕ್ಷನ್ ಅನ್ನೋ ಒಬ್ಬ ಹುಡುಗನ ಜೊತೆಗೆ ಆಗೇ ಬಿಡತ್ತೆ. ಮದುವೆ ಆಯಿತು. ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನ ದಿವ್ಯಾ ರಕ್ಷನ್ ಜೊತೆ ಅವನ ಮನೆಯಲ್ಲೇ ಇರ್ತಾಳೆ. ಅವನ ಜೊತೆಗೆ ಮದುವೆ ಆಗಿದ್ರು ಕೂಡ ದಿವ್ಯಂಗೆ ಕಂಪ್ಲೀಟ್ ಆಗಿ ರಾಕೇಶ್ ಅಂದೇ ಜ್ಞಾನ. ಮದುವೆ ಆಗಿ ರಕ್ಷನ್ ಜೊತೆ ಇದ್ದರೂ ಕೂಡ ದಿವ್ಯಾ ರಾಕೇಶ್ ಜೊತೆ ಕಾಂಟ್ಯಾಕ್ಟ್ನ ಬಿಟ್ಟಿರಲ್ಲ. ಡೈಲಿ ಫೋನ್ ಮೆಸೇಜಸ್ ಆ್ಯಸ್ ಇಟ್ ಈಸ್ ನಡ್ಕೊಂಡು ಹೋಗ್ತಾನೆ ಇರತ್ತೆ. ಬಟ್ ರಕ್ಷನ್ ತುಂಬ ಒಳ್ಳೆ ಹುಡುಗ. ಆಗಿನ್ನೂ ಅವನಿಗೆ ಪೊಲೀಸ್ ಕೆಲಸ ಸಿಕ್ಕಿರತ್ತೆ. ತುಂಬ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಅವನು. ಅವನ ಕನಸಲ್ಲೂ ಅಂದ್ಕೊಂಡಿರಲ್ಲ ನನಗಿಷ್ಟೊಂದು ಸುಂದರವಾಗಿರೋ ಹುಡುಗಿ ಸಿಗ್ತಾಳೆ, ಇಷ್ಟೊಂದು ಚೆನ್ನಾಗಿರೋ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ ಅವ್ನ ಲೈಫಲ್ಲೇ ಅಂದ್ಕೊಂಡಿರಲ್ಲ. ಬಟ್ ದಿವ್ಯನ ನೋಡಿ ಅವ್ನ ಡ್ರೀಮೆಲ್ಲ ಫುಲ್ಫಿಲ್ ಆಗಿರೋ ಖುಷಿಯಲ್ಲಿ ಅವನಿರ್ತಾನೆ. ಸ್ಟಾರ್ಟಿಂಗಲ್ಲಿ ದಿವ್ಯಾ ರಕ್ಷನ್ ಜೊತೆ ಅಷ್ಟೊಂದು ಮಾತಿರಲ್ಲ. ದಿವ್ಯಾ ತುಂಬ ಸೈಲೆಂಟಾಗೇ ಇರ್ತಾಳೆ. ಸ್ಟಾರ್ಟಿಂಗಲ್ವ ಅಂದ್ಕೊಂಡು ರಕ್ಷನ್ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ಮನೆ ಇರ್ತಾನೆ. ಆದರೆ ದಿವ್ಯಂಗೆ ರಕ್ಷನ್ ಮೇಲೆ ಸ್ವಲ್ಪ ಕೂಡ ಆಸೆ ಇರಲ್ಲ. ಆದರೆ ಒಬ್ಬ ಗಂಡ ಹೆಂಡತಿ ನಡುವೆ ಏನೆಲ್ಲ ನಡಿಬೇಕು ಅದು ಪ್ರತಿನಿತ್ಯ ಅವರಿಬ್ಬರ ಮಧ್ಯೆ ನಡೀತಾ ಇರುತ್ತೆ. ದಿವ್ಯಾ ರಕ್ಷನ್ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ನ ಇಟ್ಕೊಂಡಿರ್ತಾಳೆ. ಇವನಿಗೆ ಬೇಕಾಗಿರೋದು ನನ್ನ ಪ್ರೀತಿ ಅಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಜೊತೆ ಇರಬೇಕು, ನನ್ನ ಜೊತೆ ಸೆಕ್ಸ್ ಮಾಡಬೇಕು ಅನ್ನೋದು ಬಿಟ್ಟರೆ ಇವನ ತಲೆಯಲ್ಲಿ ಏನೂ ಇಲ್ಲ ಅನ್ನೋದು ದಿವ್ಯನ ತಲೆಯಲ್ಲಿ ತುಂಬ ಡೀಪಾಗಿ ಕೂತ್ಬಿಟ್ಟಿರುತ್ತೆ. ಆದರೆ ರಕ್ಷನ್ ನಿಜವಾಗ್ಲೂ ದಿವ್ಯನ ಮದುವೆ ಆದಮೇಲೆ ಪ್ರೀತಿ ಮಾಡ್ತಿರ್ತಾನೆ. ಹೀಗೆ ದಿನಗಳು ಸಾಕ್ತಾ ಇರುತ್ತೆ. ದಿವ್ಯಾ ಮಾತ್ರ ಬದಲಾಗೋದೇ ಇಲ್ಲ. ಇದು ರಕ್ಷನ್ಗೆ ಅವನ ತಲೆಯಲ್ಲಿ ಒಂದು ಡೌಟ್ ಬರೋ ಹಾಗೆ ಮಾಡುತ್ತೆ. ಪೊಲೀಸ್ ಕೆಲಸನ ಅವನ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಕೋತಾನೆ. ಕೊನೆಗೆ ಗೊತ್ತಾಗುತ್ತೆ ದಿವ್ಯಾ ಬೇರೆ ಯಾರಿಗೋ ಮೆಸೇಜ್ ಮಾಡ್ತಾ ಇದ್ದಾಳೆ, ಕಾಲ್ ಮಾಡ್ತಾ ಇದ್ದಾಳೆ ಅಂತ. ಅದನ್ನು ತಿಳ್ಕೊಬೇಕು ಅಂತ ಹೋದಾಗ ರಕ್ಷನ್ಗೆ ಕನ್ಫರ್ಮ್ ಆಗುತ್ತೆ ದಿವ್ಯಾ ರಾಕೇಶ್ ಜೊತೆಗೆ ಇನ್ನೂ ಕಾಂಟ್ಯಾಕ್ಟಲ್ಲಿ ಇರೋದು. ಕೊನೆಗೆ ಬಂದವನು ದಿವ್ಯನ ಕೇಳ್ತಾನೆ. ಬಟ್ ದಿವ್ಯಾ ಒಂದು ವಿಷಯ ಕೂಡ ಮುಚ್ಚಿಡ್ದಂಗೆ ಪ್ರತಿಯೊಂದು ಮ್ಯಾಟ್ರನ್ನು ರಕ್ಷನ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಾನು ನಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ನಿನ್ನ ಮದುವೆ ಆದೆ. ನಿನ್ನನ್ನು ಮದುವೆ ಆಗಬೇಕಾದ್ರೆ ನನ್ನನ್ನು ಒಂದು ಮಾತು ಕೂಡ ಕೇಳಲಿಲ್ಲ. ನಾನು ನಿನಗೆ ಇಷ್ಟನೋ ಇಲ್ವೋ ಅಂತ, ನನಗಿದು ಇಷ್ಟ ಇಲ್ಲದೆ ಇರೋ ಮದುವೆ, ನಾನು ರಾಕೇಶ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ಬಟ್ ಹಾಗಂತ ನಾನು ನಿನಗೆ ಮೋಸ ಮಾಡಲ್ಲ, ನಾನು ನಿನಗೆ ಹೆಂಡತಿಯಾಗಿರ್ತೀನಿ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳ್ತಾಳೆ. ಕ್ಷಣಕ್ಕೆ ತುಂಬ ಬೇಜಾರಾಗುತ್ತೆ, ಕೋಪ ಕೂಡ ಬರ್ತಾ ಇರುತ್ತೆ. ಬಟ್ ಅವನು ಅದೆಲ್ಲದನ್ನ ಕಂಟ್ರೋಲ್ ಮಾಡಿಕೊಂಡು ದಿವ್ಯನಿಗೆ ಒಂದು ಮಾತು ಹೇಳ್ತಾನೆ. ನೋಡು, ಆಗಿದ್ದೆಲ್ಲ ಆಗೋಯ್ತು, ನಾನು ಮದುವೆಗೂ ಮುಂಚೆ ನಿನಗೊಂದು ಮಾತು ಕೇಳಬೇಕಿತ್ತು, ನಾನು ನಿನಗೆ ಇಷ್ಟನೋ ಇಲ್ವೋ ಅಂತ, ಬಟ್ ನಾನು ಕೇಳಲಿಲ್ಲ, ನನ್ನ ತಪ್ಪಾಯಿತು. ಆದರೆ ನನಗೆ ನೀನಂದರೆ ತುಂಬ ಇಷ್ಟ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ಇನ್ಮೇಲಾದರೂ ನೀ ಇದನ್ನೆಲ್ಲ ಬಿಟ್ಬಿಟ್ಟು ನನಗೆ ಒಳ್ಳೆ ಹೆಂಡತಿ ಆಗಿರು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದರೆ ದಿವ್ಯಾ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅವನ ಮೇಲೆ ಕೂಗಾಡಿ ಹಠ ಮಾಡಿ ಕಿರ್ಚಾಡಿ ಅಲ್ಲಿಂದ ಹೋಗ್ತಾಳೆ. ರಕ್ಷನ್ಗೆ ತುಂಬ ಬೇಜಾರಾಗುತ್ತೆ. ಇಟ್ಸ್ ಓಕೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಅವನು ಸುಮ್ಮನೆ ಇರ್ತಾನೆ. ಒನ್ ಫೈನ್ ಡೇ ದಿವ್ಯಾ ಮದುವೆಗೆ ಅಂತ ತಗೊಂಡಿದ್ದ ರಜೆಗಳೆಲ್ಲ ಮುಗಿಯುತ್ತೆ. ಮತ್ತೆ ಆಫೀಸಿಗೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮದುವೆ ಆಗಿದ್ಮೇಲೆ ಫಸ್ಟ್ ಡೇ ಆಫೀಸ್ಗೆ ಹೋಗ್ತಾಳೆ. ರಾಕೇಶ್ ಕೂಡ ಬಂದಿರ್ತಾನೆ. ಬಟ್ ಅವರಿಬ್ಬರು ಮದುವೆಗೂ ಮುಂಚೆ ಹೆಂಗಿದ್ರೋ ಈಗಲೂ ಆಫೀಸ್ನಲ್ಲಿ ಅದೇ ರೀತಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡೋರಿಗೆ ಇದು ತುಂಬ ಆಶ್ಚರ್ಯ ಅನಿಸಿದ್ರು. ಅವರು ಪಾರ್ಟಿ ಮಾಡೋದು, ಪಬ್ಗೆ ಹೋಗೋದು, ನೈಟ್ ಔಟ್ ಹೋಗೋದು ಇದೆಲ್ಲ ಕಾಮನ್ ಆಗಿಬಿಡುತ್ತೆ. ಬರ್ತಾ ಬರ್ತಾ ದಿವ್ಯಾ ಆಫೀಸಿಂದ ಮನೆಗೆ ಲೇಟಾಗಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೆಲವೊಂದು ದಿನ ಆಫೀಸಿಂದ ಮನೆಗೆ ಹೋಗೋದೇ ಇಲ್ಲ. ಇದು ರಕ್ಷನ್ಗೆ ತುಂಬ ಬೇಜಾರಾಗುತ್ತೆ. ಒಂದಿನ ದಿವ್ಯಂಗೆ ವಾರ್ನಿಂಗ್ ಕೊಡ್ತಾನೆ, ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ. ಆದರೂ ದಿವ್ಯಾ ಕೇರ್ ಮಾಡಲ್ಲ. ಕೊನೆಗೆ ರಕ್ಷನ್ ಡಿಸೈಡ್ ಮಾಡ್ತಾನೆ, ಇಲ್ಲ ಇವಳು ಬದಲಾಗೋಲ್ಲ, ಇವಳಿಗೆ ಡಿವೋರ್ಸ್ ಕೊಟ್ಬಿಡೋದೆ ಬೆಸ್ಟ್. ಸುಮ್ಮನೆ ಇವ್ರ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ವಿಷಯ ಗೊತ್ತಾದರೆ ಊರಲ್ಲೆಲ್ಲ ನನ್ನ ನೋಡಿ ನಗಾಡ್ತಾರೆ, ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿನೇ ಹೀಗೆ ಮಾಡುತ್ತೋ ಅಂತ ಜನ ಆಡ್ಕೋತಾರೆ.
ಸೊ ಇದು ಯಾವುದು ಬೇಡ, ಯಾರಿಗೂ ಏನೂ ಹೇಳೋದು ಬೇಡ ಅಂತ ಡಿಸೈಡ್ ಮಾಡಿ ಡಿವೋರ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದನ್ನು ದಿವ್ಯನ ಹತ್ರ ಹೋಗಿ ಡೈರೆಕ್ಟಾಗಿ ಹೇಳ್ತಾನೆ. ದಿವ್ಯಂಗೆ ಅದು ಶಾಕ್ ಆಗುತ್ತೆ. ದಿವ್ಯಂಗೆ ಒಂದೇ ಭಯ, ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದರೆ ಅವ್ರು ಇಲ್ಲಿ ಏನು ಮಾಡ್ಕೊಂಬಿಡ್ತಾರೋ, ಏನು ಆಗ್ಬಿಡುತ್ತೋ ಅಂತ ಅವ್ನು ಭಯ ಕಾಡ್ತಾ ಇರುತ್ತೆ. ಬಟ್ ದಿವ್ಯ ಅವಾಗ ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲ ಪ್ಲೀಸ್, ನನಗೆ ಡಿವೋರ್ಸ್ ಕೊಡಬೇಡಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಇನ್ಮೇಲೆ ಈ ಥರ ಯಾವುದೂ ಮಾಡಲ್ಲ, ನನ್ನ ತಪ್ಪಾಯಿತು ಅಂತ ಹೇಳ್ತಾಳೆ. ಬಟ್ ಆದರೆ ರಕ್ಷನ್ಗೆ ಅವಳ ಮೇಲೆ ನಂಬಿಕೆನೇ ಇರಲ್ಲ. ಅವಳ ಹತ್ರ ಒಂದು ಮಾತು ಆಡದೆ ಅಲ್ಲಿಂದ ಹೊರಟೋಗ್ತಾನೆ. ಇಷ್ಟೆಲ್ಲ ಆದರೂ ಕೂಡ ದಿವ್ಯ ರಾಕೇಶ್ ಜೊತೆ ಕಾಂಟ್ಯಾಕ್ಟ್ನ ಮಾತ್ರ ಬಿಟ್ಟಿರಲ್ಲ. ಹೀಗೆ ಒಂದಿನ ಸಡನ್ ಆಗಿ ದಿವ್ಯ ರಾಕೇಶ್ ಮನೆಗೆ ಹೋಗ್ತಾಳೆ. ದಿವ್ಯ ರಾಕೇಶ್ ಮನೆಗೆ ಹೋದಾಗ ಒಂದು ಹುಡುಗಿ ಬಂದು ರಾಕೇಶ್ ಮನೆ ಡೋರ್ ತೆಗಿತಾಳೆ. ದಿವ್ಯಂಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನಾನು ಬಂದಿರೋದು ರಾಕೇಶ್ ಮನೆಗೇನಾ ಅಥವಾ ಬೇರೆಯವ್ರ ಮನೆಗೆ. ಬಟ್ ಅದು ರಾಕೇಶ್ ಮನೆಯೇ. ರಾಕೇಶ್ ಒಳಗಿರ್ತಾನೆ, ರಾಕೇಶ್ ಕೂಡ ಒಳಗಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಗೊತ್ತಾಗುತ್ತೆ ರಾಕೇಶ್ ಬೇರೆ ಒಂದು ಹುಡುಗಿನ ಲವ್ ಮಾಡಿ ಅವ್ರ ಜೊತೆಗೆ ಮದುವೆ ಫಿಕ್ಸ್ ಆಗಿ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾನೆ ಅಂತ. ಬಟ್ ಅದು ಯಾವುದನ್ನು ರಾಕೇಶ್ ದಿವ್ಯನ ಹತ್ರ ಇದುವರೆಗೂ ಕೂಡ ಹೇಳಿರಲ್ಲ. ಕಾರಣ ಎಷ್ಟೇ, ರಾಕೇಶ್ ದಿವ್ಯನ್ನ ಬರೀ ಸೆಕ್ಸ್ ಮಾಡೋದಕ್ಕೋಸ್ಕರ, ಅವಳ ಹತ್ರ ಇರೋ ದುಡ್ಡಿಗೋಸ್ಕರ ಪ್ರೀತಿ ಮಾಡ್ತಾ ಇರ್ತಾನೆ. ಅವಳ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿಸ್ಕೊಂಡಿರ್ತಾನೆ. ಇದೆಲ್ಲ ದಿವ್ಯಂಗೆ ಅವತ್ತು ಗೊತ್ತಾಗತ್ತೆ, ನನಗೆ ರಾಕೇಶ್ ಮೋಸ ಮಾಡಿಬಿಟ್ಟ, ನಾನು ಮೋಸ ಹೋಗಿಬಿಟ್ಟೆ, ರಾಕೇಶ್ಗೋಸ್ಕರ ದೇವರಂಥ ಗಂಡನ್ನು ಅವಮಾನ ಮಾಡಿಬಿಟ್ಟೆ, ನಾನು ತುಂಬ ದುಡ್ಡು ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡು ರಾಕೇಶ್ಗೆ ಸರಿಯಾಗಿ ಹೊಡೆದು ಬೈದು ಅಲ್ಲಿಂದ ಮನೆಗೆ ವಾಪಸ್ ಬರ್ತಾಳೆ. ರಕ್ಷನ್ ಜೊತೆ ಮಾತಾಡಿ ಆಗಿದ್ದೆಲ್ಲ ಹೇಳಿ ಇನ್ಮೇಲಾದರೂ ಅವನ ಜೊತೆಗೆ ಒಳ್ಳೆ ಹೆಂಡತಿಯಾಗಿರಬೇಕು ಅಂತ ದಿವ್ಯ ಡಿಸೈಡ್ ಮಾಡ್ತಾಳೆ. ಆದರೆ ಅಷ್ಟರಲ್ಲಾಗಲೇ ಕಾಲ ಮಿಂಚೋಗಿತ್ತು, ರಕ್ಷನ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದ. ದಿವ್ಯಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂದು ಕಡೆ ರಾಕೇಶ್ ಮೋಸ ಮಾಡ್ದ, ಇನ್ನೊಂದು ಕಡೆ ನನ್ನ ಗಂಡನಿಗೆ ನಾನು ಮೋಸ ಮಾಡಿದೆ, ನನ್ನ ಅಪ್ಪ ಅಮ್ಮನಿಗೆ ನಾನು ಮೋಸ ಮಾಡಿದೆ ಅಂದ್ಕೊಂಡು ದಿವ್ಯ ಸೂಸೈಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಲೆಟ್ರ್ ಬರೆದಿಟ್ಟಿರ್ತಾಳೆ. ಒಂದು ಲೆಟ್ರ್ ಬರೆದಿಟ್ಟು ದಿವ್ಯ ಅವಳ ಕಾರ್ನ ತಗೊಂಡು ಒಂದು ಪಬ್ಗೆ ಹೋಗ್ತಾಳೆ. ಪಬ್ಗೆ ಹೋಗಿ ಅಲ್ಲಿ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾಳೆ. ಡ್ರಿಂಕ್ಸ್ ಮಾಡಿ ಜೋರಾಗಿ ಹತ್ಕೊಂಡು ವಾಪಸ್ ಬಂದು ಅವಳ ಕಾರ್ನ ಎತ್ಕೋತಾಳೆ. ಕಾರ್ನ ಎತ್ಕೊಂಡು ಸಿಟಿಯಿಂದ ಹೊರಗಡೆ ತುಂಬ ಸ್ಪೀಡಾಗಿ ಕಾರ್ನ ಓಡಿಸ್ಕೊಂಡು ಹೋಗ್ತಾಳೆ. ಈಗ ಹೋಗ್ತಾ ಇರ್ಬೇಕಾದ್ರೆ ಕಾರ್ ಕಂಪ್ಲೀಟಾಗಿ ಕಂಟ್ರೋಲ್ ತಪ್ಪಿ ಒಂದು ಮರಕ್ಕೆ ಗುದ್ದತ್ತೆ. ದಿವ್ಯ ಆ ಸ್ಥಳದಲ್ಲೇ ಕೊನೆ ಉಸಿರಿಳಿತಾಳೆ. ವಿಷಯ ರಕ್ಷನ್ಗೆ ಗೊತ್ತಾಗತ್ತೆ. ಬಟ್ ರಕ್ಷನ್ಗೆ ಅವಳು ಸತ್ತಿದ್ದು ಕಿಂಚಿತ್ತು ಬೇಜಾರು ಕೂಡ ಇರೋದಿಲ್ಲ. ಸದ್ಯ ನನ್ನ ಲೈಫ್ ಇನ್ನಾದರೂ ಸರಿ ಹೋಗುತ್ತೆ, ನಾನು ಬೇರೆ ಯಾರಾದರೂ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ನನ್ನ ಲೈಫ್ನ ಸೆಟಲ್ ಮಾಡ್ಕೋಬೋದು ಅಂತ ಸಾವಿನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ದಿವ್ಯ ಲಾಸ್ಟ್ ಟೈಮ್ ಬರೆದಂಥ ಲೆಟ್ರ್ ಅವನ ಕೈಗೆ ಸಿಗತ್ತೆ. ಆ ಲೆಟ್ರ್ ಸಿಕ್ಕ ಮೇಲೆ ಅವನಿಗೆ ಪ್ರತಿಯೊಂದು ವಿಷಯ ಗೊತ್ತಾಗತ್ತೆ. ಲೆಟ್ರು ಓದ್ತಾ ರಕ್ಷನ್ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಬಟ್ ಕಾಲ ಮಿಂಚೋಗಿರುತ್ತೆ. ಸೊ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದಿಷ್ಟೇ, ಮನೇಲಿ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಗೊತ್ತಿದ್ಮೇಲೆ ಪ್ರೀತಿ ಮಾಡಕ್ಕೆ ಹೋಗ್ಬೇಡಿ. ಪ್ರೀತಿ ಮಾಡಿದ್ಮೇಲೆ ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಒಪ್ಪಿಸಿ. ನೀವು ಪ್ರೀತಿ ಮಾಡಿದವ್ರ ಜೊತೆಗೂ ಕಾಂಟ್ಯಾಕ್ಟಲ್ಲಿದ್ದು ಮದುವೆ ಆದವನಿಗದು ಗೊತ್ತಾಗಿ ಅವನ ಲೈಫ್ನೂ ಹಾಳು ಮಾಡಿಕೊಂಡು ನಿಮ್ಮ ಲೈಫ್ನೂ ಹಾಳು ಮಾಡ್ಕೋಬೇಡಿ.